ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಆರೋಗ್ಯದಲ್ಲಿ ತೀವ್ರ ವ್ಯತ್ಯಯ ಉಂಟಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾಕಷ್ಟು ಕೆಲ ಕಾಲದಿಂದ ತೀವ್ರ ಅನಾರೋಗ್ಯಕ್ಕೆ ಈಡಾಗಿದ್ರು. ಸಾಕಷ್ಟು ಅವರು ಬೆಡ್ ರೆಸ್ಟ್ ವೀಲ್ ಚೇರ್ನಲ್ಲೇ ಇರೋ ರೀತಿ ಆಗಿತ್ತು. ಈಗ ದಿಲ್ಲಿಯ ಏಮ್ಸ್ಗೆ ಅವರನ್ನ ತುರ್ತಾಗಿ ಕರ್ಕೊಂಡು ಹೋಗಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ವಯೋಸಹಜ ಆರೋಗ್ಯದ ಸಮಸ್ಯೆಗಳು ಇದ್ವು. ದಿಲ್ಲಿಯ ಏಮ್ಸ್ಗೆ ಅವರನ್ನ ಈಗ ಕರೆದುಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮಾಜಿ ಪ್ರಧಾನಿ ಬಿಜೆಪಿಯ ಅತಿ ಹಿರಿಯ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರು ತೀವ್ರ ಅನಾರೋಗ್ಯಕ್ಕೆ ಈಡಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 93 ವರ್ಷದ ಅತ್ಯಂತ ಹಿರಿಯ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ತೀವ್ರ ಅನಾರೋಗ್ಯ ಹಿನ್ನೆಲೆಯಲ್ಲಿ ದಿಲ್ಲಿಯ ಏಮ್ಸ್ಗೆ ಅವರನ್ನು ದಾಖಲು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ವಯೋಸಹಜ ಅನಾರೋಗ್ಯ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ದಿಲ್ಲಿಯ ಏಮ್ಸ್ಗೆ ಅವರನ್ನ ದಾಖಲು ಮಾಡಲಾಗಿದೆ. 93 ವರ್ಷದ ಅತ್ಯಂತ ಹಿರಿಯ ಜೀವಿ ಅಟಲ್ ಬಿಹಾರಿ ವಾಜಪೇಯಿ. ಈಗ ಕಳೆದ ಕೆಲ ವರ್ಷಗಳಿಂದ ಅವರು ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ಅವರು ಅಧಿಕಾರದಿಂದ ಇಳಿದ ಬಳಿಕ 2004 ಅಧಿಕಾರದಿಂದ ಇಳಿದ ಬಳಿಕ ಅವರು ಯಾವತ್ತೂ ಕೂಡ ಜಾಸ್ತಿ ಪಬ್ಲಿಕ್ ಅಪಿಯರೆನ್ಸ್ ಇರಲಿಲ್ಲ. ಶಿಮ್ಲಾದಲ್ಲಿ ಒಂದು ಸ್ಪೀಚ್ ಮಾಡಿದ್ದು ಬಿಟ್ಟರೆ ಆನಂತರ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ 2004. ಕೂಡ ಸಾಕಷ್ಟು ಮನೆಗೆ ಸೀಮಿತ ಆಗಿದ್ದರು ವಾಜಪೇಯಿ ಅವರು. ಬೆಡ್ ರೆಸ್ಟ್ ಅಥವಾ ವೀಲ್ ಚೇರ್ ಅಲ್ಲಿಗೆ ಸೀಮಿತ ಆಗಿದ್ದರು. ಈಗ ಅವರು ಅತ್ಯಂತ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಏಮ್ಸ್ಗೆ ಅಡ್ಮಿಟ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ.